హస్తం పంచవత్రం త్రినేత్రం శూలం వజ్రం చ ఖడ్గం పరశు అభయం దక్ష భాగే వహంతం నాగం పాశం చ గంట ప్రళయ ఉతవహం శాంకుశం వామ భాగే నానాలంకారయుక్తం స్ఫటికమణి నిభం పార్వతేశం నమామి. ಇದೇ ಸ್ಪೀಡಲ್ಲಿ ಗಾಡಿ ಓಡಿಸಿದ್ರೆ ಅಪ್ಪ ಮಗ ಇಬ್ರು ಫೋಟೋಗೆ ಹಾರಾಡ್ಕೊಳ್ಳೋದಕ್ಕೆ ಬ್ಯಾರೆ. ನಿಮ್ಗೆ ಒಳ್ಳೆ ಮಾತಾಡೋದಕ್ಕೆ ಬರಲ್ವಾ? ಹೋದ ಕೆಲಸ ಏನಾಯ್ತು? ಮಹೇಂದ್ರ ಕೈ ಹಾಕಿದ್ಮೇಲೆ ಸೋಲೋ ಮಾತೇ ಇಲ್ಲ. ಆ ಪೂರ್ಣೋದಯ ಟ್ರಸ್ಟಲ್ಲಿ ನನ್ನ ನಿನ್ನ ಹೆಸರು ಫೈನಲ್ ಆಗೋಯ್ತು. ಎರಡು ಹಳೆ ತಲೆಗಳನ್ನು ಟ್ರಸ್ಟಿಂದ ವಜಾ ಮಾಡಿಸಿದ್ದು ಆಯ್ತು. ಇನ್ನು ಉಳಿದಿರೋ ಮೂರು ಜನರಲ್ಲಿ ನಾನೊಬ್ಬ, ನೀನೊಬ್ಳು. ಸದ್ಯದಲ್ಲಿ ಆ ಮೂರನೇ ತಲೆನ ಮನೆ ಕಳಿಸಿ ಆ ಜಾಗದಲ್ಲಿ ನಾನು ಟ್ರಸ್ಟಿ ಆಗಿರ್ತೀನಿ. ಅಂದ್ರೆ ಪೂರ್ಣೋದಯ ಟ್ರಸ್ಟು ನಮ್ದಾಗ್ಬಿಡುತ್ತೆ. ಸತ್ತೋಗಿರೋ ನಿನ್ ತಮ್ಮ ಮತ್ತೆ ಹುಟ್ಟು ಬರಲ್ವಲ್ಲ ಆತೆ, ಆಗ ಈ ಇಡೀ ಆಸ್ತಿ ಪೂರ್ಣೋದಯ ಟ್ರಸ್ಟ್ಗೆ ಸೇರುತ್ತೆ. ಅದರಲ್ಲಿ ನಾವು ಮೂರು ಜನ ಮಾತ್ರ ಇರ್ತೀವಿ. ಹಾಗಾದ್ರೆ ನಮ್ಮ ಆಸ್ತಿ ನಮಗೆ ಉಳಿಯುತ್ತೆ? ಉಳಿಯುತ್ತೆ, ನಾಲ್ಕು ತಪ್ಪಲೆ ಎರಡು ಚೊಂಬು. ಅಯ್ಯೋ ಪೆಪ್ಪು ತಕ್ಕಡಿಗಳ. ಈ ತಿರುಪೇ ಶೋಕಿ ಮಾಡೋಕ್ಕೆ ಇಷ್ಟೊಂದು ಬಿಲ್ಡಪ್ಗಳ? ಕಾಡಲ್ಲಿ ಇದ್ದು ಇದ್ದು ಮನುಷ್ಯರು ಬುದ್ಧಿನೇ ಮರೆತು ಬಿಟ್ಟಿದ್ದೀರಲ್ಲ. ನನ್ನ ತಂಗಿ ಕುತ್ತಿಗೆ ತಾಳಿ ಕಟ್ಟಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಬಿಡ್ತಿದ್ದೀನಿ. ತೆಪ್ಪಗೆ ಎದ್ದು ಒಳಗಡೆ ಹೋಗು. ಆವತ್ತು ಒಳಗಡೆ ಕಳಿಸಿದ್ದಕ್ಕೆ ಇವತ್ತು ಮಂಗ ಸಾಮ್ರಾಣಿ ಕೆಲಸ ಮಾಡ್ಕೊಂಡು ಬಂದಿರೋದು. ಅಂದರೆ ಹುಚ್ಚುಗುಂಡನ ಮದುವೆಯಲ್ಲಿ ಉಂಡೋಣೆ ಜಾಣ ಅಂತಾರೆ. ಆಸ್ತಿ ನುಂಗಾಕೋದಕ್ಕೆ ಭಾಳ ಟ್ರೈ ಮಾಡ್ತಾ ಇದ್ದೀರಿ. ನೆನಪಿರಲಿ, ಈ ವಿಲ್ ಮಾಡಿಟ್ಟಿರೋದು ಸಾಮಾನ್ಯ ತಲೆ ಅಲ್ಲ, ವೀರೇಂದ್ರ ವರ್ಮ. ಅದಕ್ಕೆ ನೀವಿಂಥ ಕಂತ್ರಿ ಕೆಲಸ ಮಾಡ್ತೀರಾ ಅಂತ ನಿಮ್ಮ ಅಪ್ಪಯ್ಯಂಗೆ ಯಾವತ್ತೂ ಗೊತ್ತಿತ್ತು. ಅದಕ್ಕೆ ನಿಮ್ಮ ಅಪ್ಪಯ್ಯ ವಿಲ್ಲಲ್ಲಿ ಇನ್ನೊಂದು ಲೈನು ಸೇರಿಸಿದ್ದಾರೆ. ಅದರ ಪ್ರಕಾರ
ಇಡೀ ಆಸ್ತಿ ಯಾವ ಟ್ರಸ್ಟಿಗೆ ಸೇರುತ್ತೋ ಆ ಟ್ರಸ್ಟಿಗೆ ನಮ್ಮ ಕುಟುಂಬದವರು ಯಾರು ಟ್ರಸ್ಟ್ಗಳಾಗಬಾರದು. ನೀನು, ನಿಮ್ಮಣ್ಣ, ನಿಮ್ಮತ್ತೆ, ಬಂಧು ಬಳಗ, ಮಕ್ಕಳು ಯಾರು ಆ ಟ್ರಸ್ಟಲ್ಲಿ ಇರಕೂಡುದು. ಹಾಗಿದ್ರೆ ಮಾತ್ರ ಆಸ್ತಿ ಎಲ್ಲ ಆ ಟ್ರಸ್ಟಿಗೆ ಹೋಗುದು. ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೇ ಇರೋ ಇನ್ನೊಂದು ಟ್ರಸ್ಟಿಗೆ ಆಸ್ತಿ ಎಲ್ಲ ಹೋಗುತ್ತೆ. ಹಾಗಾದ್ರೆ ಇಷ್ಟು ಆಸ್ತಿ ನಮ್ಗೆ ಅಂತ ಏನು ಸಿಕ್ಕಲ್ವಾ? ಹೇಳ್ಕೊಂಡ್ರೆ ಒಂದಷ್ಟು ಚೆಂಪು ಕೊಡ್ತಾರೆ, ಹಿಡ್ಕೊಂಡು ಹೋಗ್ತಾ ಇರಿ. ಈಗ ನಿಮ್ಗೆ ಉಳಿದಿರೋದು ಒಂದೇ ದಾರಿ, ಇನ್ನು 6 ತಿಂಗಳಲ್ಲಿ ಸತ್ತೋಗಿರೋ ಆದಿತ್ಯ ಮತ್ತೆ ಹುಟ್ಟಿ ಬಂದು ಎಲ್ಲಾದರೂ ತನ್ನ ಕೈಗೆ ತಗೊಂಡು ಹೋದ ಜನ್ಮದ ನಮ್ಮ ಅಕ್ಕ, ನಮ್ಮ ಅಣ್ಣ ಅಂತ ನಿಮ್ಮ ಹೆಸರಿಗೆ ಏನಾರು ಬರೆದ್ರೆ ಇದೆಲ್ಲ ಉಳಿಯುತ್ತೆ. ಇಲ್ಲ ಅಂದರೆ ನೀನು ಮಡಿಕೇರಿ ಫುಟ್ಪಾತಲ್ಲಿ ಹಳೆ ಬಟ್ಟೆ ಮಾರಬೇಕು, ಇವಳು ಸೊಳ್ಳೆ ಗಾಡಿ ಹಿಡ್ಕೊಂಡು ತರಕಾರಿ ಮಾರಬೇಕು. ಆಲೂಗಡ್ಡೆ, ಸೋರೆಕಾಯಿ, ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ. ಏನೇ ನಿಮ್ಮಿ, ನಿಮ್ಮ ಅಣ್ಣ ದುಬಾಯ್ಗೆ ಹೋಗಿ ಸೆಟ್ಲ್ ಆಗಿದಾನಂತೆ, ಕೋಟಿ ಕೋಟಿ ದುಡ್ಡು ಕಳಿಸ್ತವನಂತೆ. ನಿಂತ್ಕೊಳ ನಿಮ್ಮಿ, ಓಡ್ಬೇಡ. ಏನೋ 20 ಲಕ್ಷ ಕಾರ್ ಕೊಟ್ಟು ಮದುವೆನೂ ಮಾಡಿಸ್ತಾನಂತೆ. ಮಾಡಿಸ್ತಾನ ಕಣೋ, ಏನೋ ಇವಾಗ ಲೇ ಅವನು ನೆಚ್ಕೊಂಡು ಕೂತ್ಕೊಂಡ್ರೆ ಕೊನೆಯವರೆಗೂ ಕನ್ಯಾಕುಮಾರಿನೇ ನೀನು. ಕೈಲಾಗ್ದಾನ ಅವನು ಬಡಾಯಿ ಕೊಚ್ಕತಾನಷ್ಟೇ, ಅಂತ ವೇಸ್ಟ್ ಮಾಡಿ ನೀನು ನಂಬ್ಕೊಂಡ್ರೆ ನಿನಗೆ ಜನ್ಮದಲ್ಲಿ ಗಂಡನ್ ಸಿಕ್ಕನೇ ಸಿಕ್ಕಲ್ಲ. ಚಾಡ್ಸೋದ್ರೆ ಗೋಡೆ ಗಂಡ್ಕೋಬಿಡ್ಬೇಕು ಮಗನೇ. ನಮ್ಮಣ್ಣನ ಬಗ್ಗೆ ಮಾತಾಡಕ್ ನೀನ್ ಯಾವನು? ಬೀದಿ ನಾಯಿಗಳು ಬೊಗಳ್ತವೆ ಅಂತ ನಮ್ಮಣ್ಣನ ಯೋಗ್ಯತೆ ಕಡಿಮೆ ಆಗಲ್ಲ. ಗೊತ್ತಾಗ್ತೈತಲ್ಲ, ಅದೇನೋ ಕಡ್ದು ಕಟ್ಟೆ ಹಾಕ್ತೀನಿ ಅಂತ ಹೋದ, ಬಾಲ ಸುಟ್ಕೊಂಡು ಬಂದ. ಅಷ್ಟೇ ಅವನ್ ತಾಕತ್ತು. ಅದಕ್ಕೆ ಚಿನ್ನ, ಅವನ ಬಿಟ್ಟು ನನ್ ಕಡೆ ಬಾ. ರಾಣಿ ರಾಣಿ ತರ ನೋಡ್ಕೋತೀನಿ. ನನ್ನ ಕೆಣಸ್ಬೇಡ ಮಂಜ, ಚಪ್ಪಲಿ ಕಿತ್ತಾಗುತ್ತೆ ಅಷ್ಟೇ. ನಾನು ಹೊಲಿಗೆ ಹಾಕೊಡ್ತೀನಿ ನಿನ್ನೆ. ಸುಮ್ಮನೆ ಹೋದ್ರೆ ಸರಿ, ಚೆನ್ನಾಗಿರಲ್ಲ. ಯಾಕೆ ನಮ್ ಗ್ಯಾಂಗ್ ಜೊತೆ ಬಂದ್ರೆ ಆ ಕಡೆ ರೋಡ್ ಸುತ್ಕೊಂಡು ಹೋಗ್ತೀಯ? ಒಬ್ನೇ ಇದ್ದೀನಿ ಅಂತ ಆವಾಸ? ಸಿಟ್ ಮಾಡ್ಕೊಬೇಡ ನಿಲ್ಲು ಚೆನ್ನ, ಸಿಟ್ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗೇ ಕಾಣ್ತೀಯ. ನೋಡೋ, ನಾನು ಕಣ್ಣಾಕಿದ ಹುಡುಗಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣನ ನಂಬ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನಿನ್ನ ಮದುವೆಗೆ ನೀನೇ ಒಂದು ದಾರಿ ಮಾಡ್ಕೋಬೇಕು. ನಾನು ಹೇಳಿದ ಜಾಗಕ್ಕೆ ಬಂದು ಒಂದು 1/2 ದಿನ ಒಂದು ಕೆಲಸ ಮಾಡಿಕೊಟ್ರೆ ಸಾಕು, ಒಂದೇ ಕಂತಲ್ಲಿ 50,000 ಕೊಡಿಸ್ತೀನಿ. ಕೋಪ ಮಾಡ್ಕೊಬಿಡ ಚಿನ್ನ, 50,000 ಸಿಕ್ಕಿದ್ರೆ ನಿಮ್ಮ ಮನೆ ಬಂಗ ಎಲ್ಲ ಕಳೆದೋಗುತ್ತೆ, ನಿಮ್ಮ ಅಣ್ಣಂಗೂ ನಿಮ್ಮ ಮದುವೆಗೂ ಒಂದು ದಾರಿ ಆಗುತ್ತೆ. ನಿನಗೆ ನನ್ನ ಮಶಾಣ ದಾರಿ ತೋರ್ಸೋಕೆ ಮುಂಚೆ ರೈಟ್ ಹೇಳೋ ಹೋಗು. ಆಂಜನೇಯ, ಇನ್ನು ಎಷ್ಟು ದಿನ ಅಂತ ನಾವು ಈ ಕಷ್ಟ ಅನುಭವಿಸ್ಬೇಕಪ್ಪ? ಇದೇ ಸ್ಲಮ್ಮು, ಇದೇ ಹಳೆ ಸೀರೆ, ಇದೇ ಬಡತನ, ಸಾಕಪ್ಪ ಸಾಕು. ಪ್ಲೀಸ್ ಆಂಜನೇಯ,
ಎಂತೆಂಥವ್ರಿಗೋ ಇದ್ದಕ್ಕಿದ್ದಾಗೆ ಅದೃಷ್ಟ ಬಂದ್ಬಿಡುತ್ತೆ. ಇವತ್ ಪಾನಿಪುರಿ ಮಾಡ್ತಿದ್ದವನು ಮಾರನೇ ದಿನಕ್ಕೆ ಕೋಟಿ ಅಧಿಪತಿ ಆಗ್ಬಿಡ್ತಾರೆ. ಎಷ್ಟೋ ಪಿಕ್ಚರ್ಗಳಲ್ಲಿ ಒಂದೊಂದೇ ಹಾಡಿಗೆ ಸಾಫ್ಕಾರ ಆಗ್ಬಿಡ್ತಾರೆ. ನಮಗೂ ಒಂದೇ ಒಂದು ಆ ಥರದ ಹಾಡು ಕೊಟ್ಬಿಡಪ್ಪ. ಆ ಹಾಡು ಶುರುವಾಗಿ ಮುಗಿಯೋಷ್ಟರಲ್ಲಿ ನಾವು ಸಾವುಕಾರರಾಗಿ ದೊಡ್ಡ ಬಂಗ್ಲೆ ಕಟ್ಕೊಂಡು ಕಾರ್ ತಂದು ನಿಲ್ಲಿಸಿ ಬೈ ತುಂಬ ಒಡವೆ ಹಾಕ್ಕೊಂಡು ಅಯ್ಯೋ ಆಂಜನೇಯ ಪ್ಲೀಸ್ ಆಂಜನೇಯ. ಜಯ, ನನ್ನ ಚಡ್ಡಿ ಬನ್ನಿ ನೆಲ್ಲಿಟ್ಟಿದೀಯೇ? ಅಲ್ಲೇ ಸ್ಟ್ಯಾಂಡ್ ಹಾಕಿದ್ದೀನಿ. ಅಯ್ಯ, ಬೆಳಿಗ್ಗೆನೆ ಸ್ನಾನ ಮಾಡಿದವರು ಈಗ ಚಡ್ಡಿ ಬನ್ನಿ ಹುಡುಕ್ತಿದ್ದೀರಾ ಅಂದ್ರೆ? ಅಯ್ಯೋ, ಇದೇನ್ರಿ ಬಟ್ಟೆ ಎಲ್ಲ ತುಂಬಿಕೊಂಡಿದ್ದೀರಾ? ಆಯ್ತಲ್ಲ, ಸಂಜು ದುಬೈಗೆ ಹೋಗ್ತೇನೆ ಅಂತ ನಾನು ಇಲ್ಲೇ ಉಳ್ಕೋಬೇಕಾಗಿತ್ತು. ಅವ್ನು ವಾಪಸ್ ಬನ್ನಲ್ಲ, ಒಬ್ಬನ ದುಡಿಮೆ ಎಲ್ಲಿ ಸಾಕಾಗುತ್ತೆ ಜಯ. ಅದಕ್ಕೆ ನಾನು ನನ್ನ ಕೆಲ್ಸಕ್ಕೆ ವಾಪಸ್ ಹೋಗ್ತೀನಿ. ಮಡಿಕೇರಿಗ ಯಾಕೆ ಮತ್ತೆ ಅವ್ರ ಕೈಲಿ ವರ್ಧಿಸ್ಕೊಂಡು ಬರಕ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ಇಲ್ಲಿ ಜೀವನ ನಡಿಬೇಕಲ್ಲ ಜಯ. ಪಾಪ ಸಂಜು ಒಬ್ಬನ ದುಡಿಮೆ ಎಲ್ಲಿ ಸಾಕಾಗುತ್ತೆ? ನಿಮ್ಮ ಮದುವೆಗೆ ದುಡ್ಡು ಬೇಡವಾ? ಹಾಗಂತ ಆ ಮನುಷ್ಯ ಹತ್ರನೇ ಇಲ್ದಾರ ಮನೆಗೆ ಯಾಕೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು? ತಪ್ಪೇ ಮಾಡದೇ ಇರೋರ್ಗೆ ಆ ಪಟ್ಟಿ ಹೊಡೆದು ಕಳಿಸಿದಾರಲ್ಲ ಆ ರಾಕ್ಷಸರು, ಮತ್ತೆ ಯಾಕೆ ಬೇಕು ನಿಮ್ಗೆ? ಆ ದಿಕ್ಕಿಗೆ ತಲೆನೂ ಹಾಕ್ಬಿಡಿ, ಇಲ್ಲ ಯಾವ್ದಾದ್ರೂ ವಾಚ್ಮನ್ ಕೆಲಸನೋ ಡ್ರೈವರ್ ಕೆಲಸನೋ ನೋಡ್ಕೊಂಡು ಇದ್ಬಿಡಿ. ಜೊತೆಯಲ್ಲಿದ್ದೀರಾ ಅನ್ನೋ ನೆಮ್ಮದಿನೂ ಇರುತ್ತೆ, ಅಲ್ಲಿಗೂ ಜಾಸ್ತಿ ಸಂಬಳನೂ ಸಿಗುತ್ತೆ. ಹೆಂಗಾಗುತ್ತೆ ಜಯ, ಬರೀ ಸಂಬಳಕ್ಕೋಸ್ಕರ ಅಲ್ಲ ನಾನು ಅಲ್ಲಿ ಕೆಲಸ ಮಾಡ್ತಿರೋದು. ಮತ್ತೆ ಅವ್ರು ಬೈದಂಗೆಲ್ಲ ಬೈಸ್ಕೊಂಡು ಹೊಡೆದಂಗೆಲ್ಲ ಹೊಡೆಸ್ಕೊಂಡು ಬರಕ್ಕ ಆಗೋದಿಲ್ಲ. ನನ್ನ ದೇವರು, ನನ್ನ ಬಂಗಾರ, ನಿಮ್ಮನ್ನು ಅಷ್ಟು ದೂರ ಕಳಿಸಿ ನೀವು ಹಿಂಸೆ ಪಡೋದನ್ನ ನೋಡಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಹಂಗಲ್ಲ ಜಯ, ನಾನಲ್ಲಿ ಉಳ್ಕೊಂಡಿರೋದು ಕಾರಣ ನಮ್ಮ ದೊಡ್ಡ ಯಜಮಾನರು. ಶ್ಯಾಮ, ಎಂಥ ವಿಷಮ ಪರಿಸ್ಥಿತಿ ಬಂದರು, ನಿನ್ನ ಮನಸ್ಸಿಗೆ ಎಷ್ಟೇ ನೋವಾದರೂ ಯಾವುದೇ ಕಾರಣಕ್ಕೂ ಇನ್ನಿಪ್ಪತ್ತೈದು ವರ್ಷ ಈ ಮನೆಯಿಂದ ದೂರ ಆಗಲ್ಲ ಅಂತ ನನಗೆ ಮಾತು ಕೊಡು. ಇಲ್ಲ ಯಜಮಾನ್ರೇ, ಅದು ಯಾವ ಕಾರಣಕ್ಕೆ ನೀವು ನನ್ನ ಇಲ್ಲೇ ಇರಬೇಕು ಅಂತ ಹೇಳ್ತಿದ್ರೋ ಗೊತ್ತಿಲ್ಲ, ಆದರೆ ನಿಮಗೆ ಕೊಟ್ಟ ಮಾತು ನಾನು ಉಳಿಸ್ಕೋತೀನಿ. ಈ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ. ನಮ್ಮ ದೊಡ್ಡ ಯಜಮಾನ್ರಿಗೆ ಮಾತು ಕೊಟ್ಟಿರೋ ಒಂದೇ ಒಂದು ಕಾರಣಕ್ಕೆ ನನ್ನಲ್ಲಿ ಇನ್ನೂ ಕೆಲಸ ಮಾಡ್ತಿರೋದು. ಅದೇ, ಆ ನಿಮ್ಮ ದೊಡ್ಡ ಯಜಮಾನ್ರು ಯಾಕೆ ಹಂಗೆ ಕೇಳ್ಕೊಂಡ್ರು, ಏನು ಉದ್ದೇಶ? ನನಗೂ ಗೊತ್ತಿಲ್ಲ ಜಯ, ಆದರೆ 25 ವರ್ಷ ಕಳೆಯುವವರೆಗೂ ಎಂಥದೇ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಂತ ನೀವು ಸುಮ್ಮನಾಗ್ಬಿಡೋದಾ? ಹೋಗಲಿ, ನಿಮ್ಮ ದೊಡ್ಡ ಯಜಮಾನ್ರು ಅಲ್ಲೇ ಇದ್ದಾರೆ ತಾನೆ, ಅವರನ್ನು ನೀವು ಯಾಕೆ ಹಂಗೆ ಹೇಳಿದ್ರಿ, ನಂಗೆ ಹಿಂಸೆ ಆಗ್ತಿದೆ, ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಕೇಳುತ್ತಾನೆ. ಕೇಳೋದಕ್ಕೆ ನಮ್ಮನ್ನು ಒಳಗಡೆ ಬಿಟ್ಕೊಂಡಿರ್ತಾನೆ. ಅವ್ರ ಆರೋಗ್ಯ ಸರಿ ಇಲ್ಲ ಅಂತಲ್ಲ, ಅದಕ್ಕೆ ಆಚೆ ಕಡೆ ಬಿಡೋದೇ ಇಲ್ಲ. ಅವ್ರ ಚಿಕ್ಕ ಮಗ ಆದಿತ್ಯಪ್ಪ ಸತ್ತೋದ ಮೇಲೆ ಅವ್ರು ಯಾರ ಜೊತೆನೂ ಸರಿಯಾಗಿ ಮಾತಾಡಿದ್ದೇ ಇಲ್ಲ. ಇದನ್ನೇ 25 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀರ. ಹೋಗ್ಲಿ, ನೀವೇ ದೊಡ್ಡ ಯಜಮಾನ್ರನ್ನ ಭೇಟಿ ಮಾಡಿ ಕೇಳ್ಬಿಡೋದ್ ತಾನೆ. ನಾನಾ ದೊಡ್ಡ ಯಜಮಾನ್ರನ್ನ? ಇದುವರೆಗೂ ಆ ದೊಡ್ಡ ಮನೆಗೆ ನೆಂಟರು ಸ್ನೇಹಿತರನ್ನು ಬಿಟ್ಟರೆ ಯಾವ ಮನುಷ್ಯ ಪ್ರಾಣಿನೂ ಒಳಗಡೆ ಬಿಟ್ಟಿದ್ದೇ ಇಲ್ಲ. ಹಂಗೂ ಒಂದು ವೇಳೆ ಹೋದರೆ ಬಾಗಿಲಲ್ಲಿ ಸಿಗ್ದಾಕ್ಬಿಡ್ತಾರೆ ಅಷ್ಟೇ. ಹಿಂಗೆ ಇದಕ್ಕೆ ಪರಿಹಾರ? ಅದೇ, ಈ ಸಾರ್ತಿ ಆದಿತ್ಯಪ್ಪನ ಹುಟ್ಟಿದ ಹಬ್ಬಕ್ಕೆ ದೊಡ್ಡ ಯಜಮಾನರು ಎಲ್ರಿಗೂ ದರ್ಶನ ಕೊಡ್ತಾರೆ. ಆ ಟೈಮ್ ನೋಡಿ ಹೆಂಗಾದ್ರೂ ಮಾಡಿ ಮಾತಾಡ್ತೀನಿ ಅವ್ರ ಜೊತೆ. ಇದನ್ನು ಆ ಕಾಲದಿಂದ ಹೇಳ್ಕೊಂಡು ಬರ್ತಾ ಇದ್ದೀರಾ, ಆದ್ರೆ ಆ ಮಹೇಂದ್ರ ಇದಕ್ಕೆ ಅವಕಾಶನೇ ಕೊಟ್ಟಿಲ್ವಲ್ಲ. ಗ್ಯಾರಂಟಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಜಯ. ಹಂಗೂ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. 24.5 ವರ್ಷನೇ ಕಳೆದಾಯ್ತು, ಇನ್ನು 6 ತಿಂಗಳು ಹೆಂಗೋ ಕೆಲಸ ಮಾಡಿಬಿಡ್ತೀನಿ, ಆಮೇಲೆ ದೊಡ್ಡ ನಮಸ್ಕಾರ ಮಾಡಿ ಬಂದ್ಬಿಡ್ತೀನಿ. ಹಂಗಂದ್ರೂ ಹೋಗ್ಲೇಬೇಕ? ಇನ್ನು 6 ತಿಂಗಳು ಕಣೆ. ಹುಷಾರು, ಅಲ್ಲಿ ಯಾವ ತಪ್ಪಿಗೂ ಸಿಕ್ಕಾಕೋಬೇಡಿ, ನಿಮ್ಮ ಪಾಡಕ್ಕೆ ನೀವಿದ್ಬಿಡಿ, ತಲುಪಿದ ಕೂಡಲೇ ಫೋನ್ ಮಾಡಿ. ಆಯಿತು ಕಣೆ. ಹುಷಾರು.
ಸರಿಯಿಲ್ಲ. ಅಜ್ಜನ ಹತ್ರ ಕೇಳಿಕೊಂಡು ಬಂದ್ಬಿಡ್ಬೇಕು. ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಮೇಡಮ್ ನಿಮ್ಮನ್ನ? ಮುಜ್ಜಕ್ಕೆ ಅಪ್ಪತ್ತ, ನಿಮಗೆ ಯಾವ್ಯಾವ ಜಾಗ ಗೊತ್ತು ಎಲ್ಲ ದಿಕ್ಕವನ? ಹಂಗೆ ನೀವು ಬೆಂಗಳೂರಲ್ಲಿ ಸುತ್ತಾಡ್ಬೇಕು ಅಂದ್ರೆ ಒಂದು ವಾರ ಆಗುತ್ತೆ. ತಿಳ್ಕೊಳ್ಳಿ ಮೇಡಮ್, ತಿಳ್ಕೊಳ್ಳಿ. ಅರೆ ಏನಾಯ್ತು, ಪೈಸ ಕೊಡ್ತೀನಲ್ಲ ಮೇಡಮ್. ನಿಮ್ ಪೈಸಾನು ಬೇಡ, ನಿಮ್ ಸವಾಸನು ಬೇಡ, ಬೇರೆ ಆಟ ನೋಡ್ಕೊಳ್ಳಿ. ಇಳ್ಕೊಳ್ಳಿ ಮೇಡಮ್, ಇಳ್ಕೊಳ್ಳಿ. ಅಟ್ ಲೀಸ್ಟ್ ಕಾಫಿ ತೋಟಕ್ಕಾರು ಕರ್ಕೊಂಡು ಹೋಗ್ಬಿಟ್ಬಿಡಿ. ಹಾ, ಕಾಫಿ ತೋಟನ? ಹಾ, ಕಾಫಿ ತೋಟ, ಬ್ರಿಡ್ಜ್, ಗ್ರೀನ್ ಬೆಟ್ಟ, ಅಲ್ಲಿ ಬಿಟ್ಬಿಡಿ. ಇವಮ್ಮ ಯಾರೋ ಹೆಂಡ್ತಿರ್ಬೇಕು ಮೇಡಮ್. ಇಲ್ಲಿ ಕಾಫಿ ತೋಟನೂ ಇಲ್ಲ, ಏನೂ ಇಲ್ಲ. ಒಳ್ಳೆ ತಲೆ ದಿನ ಪಡೆ ಸವಾಸ ಆಯ್ತು. ಇಳ್ಕೊಳ್ಳಿ ಮೇಡಮ್, ಇಳ್ಕೊಳ್ಳಿ. ಅರೆ ಇಲ್ಲಿ ಎಲ್ಲಿ ಹೋಗ್ಬೇಕು ನಾನು? ಹಾ, ನಿಮ್ಮ ಮನೆ ದೇವ್ರನ್ನ ಕೇಳ್ಕೊಳ್ಳಿ, ಹೇಳ್ತಾನೆ. 500 ರೂಪಾಯಿ ಆಯ್ತು, ಕೊಡಿ. ಸರ್, ಬೇಕಾದ್ರೆ ಯಾರ ನೆನ್ಸ್ಕೊಂಡಿರ ಸರ್? ಆದ್ರೂ ಗ್ರೀನ್ ಏಂಜಲ್ ನನ್ನ ನೆನ್ಸ್ಕೊಳ್ಳೋರು ಯಾರಪ್ಪ? ವೈದ್ಯ ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ. ಹೇ ಭಗವಾನ್, ಮುಂದೆ ರಾಸ್ತಾ ದಿಕ್ಕಾವ್. ಅಷ್ಟಾಗ್ಲ ಜಾಗ ಇದ್ದು ಬಂದು ಸಂಧಿ ಒಳಗೆ ಡಿಕ್ಕಿ ಹೊಡಿತ. ಏನ್ ನಿಮ್ಮ ಅಪ್ಪಂದ ರೋಡು? ನಮ್ಮ ಅಪ್ಪಂದ ಕಣಲ್ಲೇ ರಸ್ತೆ. ಏನಿವಾಗ ವಾ, ಕನ್ನಡ ಮೇ ಬಾತ್ ಕರ ಹೇ. ಮೊಕದ ಮೇಲೆ ನೆಟ್ ಮೀಸೆ ಬಂದಿಲ್ಲ, ನನಗೆ ಹೋಗ ಬಾರೋ ಅಂತ ತಿಂದು ಪೊಪ್ಪು ನಿಮ್ಗೆ. ಯಾವನ್ಗೆ ಹೇಳ್ತಿದ್ಯಾ, ನಿಮ್ಮ ಅಪ್ಪನ ಮನೆ ದುಡ್ಡೇನು ತಿಂತಲ್ವಲ್ಲ. ತೆಗಿಯೋ ಕೈನ, ಕೊಳ್ಪಟ್ಟಿ ಕೈ ಹಾಕಿದ್ರೆ ಅಷ್ಟೇ ನಾನು. ಏನು ಏನ ಮಾಡ್ತೀಯ ಅಪ್ಪನ ದುಡ್ಡಿನಲ್ಲಿ ಮರಿಯ ಬಡ್ಡಿ ಮಕ್ಕಳ? ಯಾವನ್ಗೆ ಹೇಳ್ತಿಲ್ಲ ಬುಡ್ಡ ನನ್ನ ಮಗನೇ. ಮನೇಲಿ ಹೆಂಡತಿ ಇಟ್ಕೊಂಡು ಅಕ್ಕಪಕ್ಕ ಹೆಣ್ಮಕ್ಳನ್ನ ನೋಡ್ಕೊಂಡು ನನ್ನ ಬೈಕಿಗೆ ಅಡ್ಡ ಬಂದವ್ ನೀನು. ಕಾಸು ಕೊಟ್ಟೋಗಿ ಸರ್. ಓ ಸಾರಿ ಅಣ್ಣ. ಅಯ್ಯೋ ಕಚ್ಚಡ, ನನ್ನ ಮಗನೇ, ನನ್ನ ಹೆಂಡತಿ ವಿಷಯ ಎತ್ತಿದ್ರೆ ನಿಮ್ಮ ವಂಶನೇ ಜಾಲ ಆಡ್ಬೇಕಾಗ್ತದೆ. ನಿಮ್ಮ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ನೀವ್ಯಾಕೋ ಹೆಂಗೆ ಕೂಟ್ ಹೋಗ್ತಿದ್ರಿ? ಸುಮ್ನಿರಪ್ಪ, ಏನ್ರಿ ಸಣ್ಣ ಹುಡುಗ ಅಂತ ನಿಮ್ದು ಏನ್ರಿ ಗಲಾಟೆ? ಇರ್ಲಿ ಬಿಡಪ್ಪ, ಈ ತಾತಪ್ಪ ಹತ್ರ ಏನಪ್ಪ ನಿನ್ ಗಲಾಟೆ? ಯಾರು ಮುಂದೆ ಇರ್ಲಿ, ಹೋಗಪ್ಪ ನೀನ್ ದೊಡ್ಡ ಹೋಗಪ್ಪ ಇರ್ಲಿ ಹೋಗಿ. ಯಾರು ಸುಮ್ಮನೆ ಜಗಳ ಮಾಡ್ತೀಯಾ? ಹೋಗಪ್ಪ. ಏ ಹೋಗ ಮರೆ, ಹೋಗ ಮರೆ. ಏ ಓರಿ ರೇ, ಏನ್ರಿ ಹಿಂಗ್ ಮುತ್ತಾಕೊಂತೀರ? ಜಗಳ ಅಂದ್ರೆ ಎಲ್ಲ ಮುತ್ತಾಕೊಂತಾರ. ಹೋಗ್ರಿ ಬರ್ರಿ. ನೀನೇನಮ್ಮ ಇಲ್ಲಿ ಇಷ್ಟೊಂದು ಜಗಳ ನಡೀತಾ ಇದೆ? ಸಣ್ಣ ಮಕ್ಳು ಗೊಂಬೆ ನಡೆದ ನೋಡ್ತಾ ಇದ್ದಿಲ್ಲ? ಹೋಗ ಹೋಗ.